ಇವತ್ತೇನಾದರೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ತಾ ಇದ್ದಿದ್ರೆ ನಿಮಗೆಲ್ಲ ಚಟ್ಟಿ ಬಿಚ್ಚಿ ಓಡ್ತಾ ಇದ್ರಲ್ಲೋ ನಿಮಗೆಲ್ಲ ಚಟ್ಟಿ ಬಿಚ್ಚಿ ಓಡ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದರೂ ಇವತ್ತು ಇರ್ತಾ ಇದ್ದಿದ್ರೆ ಎಲ್ಲನ ಗಲಭೆ ಆದರೆ ಈಶ್ವರಪ್ಪ ಅವರು ಇಷ್ಟೊಂದು ಮಾತಾಡ್ತಾರಲ್ವಾ ಏನ್ ಈಶ್ವರಪ್ಪ ಅವರು ಮಗ ಹೋಗಲ್ಲ ಈಶ್ವರಪ್ಪ ಮಗ ಸತ್ತದ್ನ ಈಶ್ವರಪ್ಪ ಮಗ ಸಾಯ್ನ ಅನಂತ್ ಕುಮಾರ್ ಹೆಗಡೆ ಅವ್ರ ಮಕ್ಕಳು ಸಾಯ್ತಾ ಇದಾರ ಬಸನಗೌಡ ಪಾಟೀಲ್ ಎತ್ತನಾಳ್ ಅವ್ರ ಮಕ್ಕಳು ಸಾಯ್ತಾ ಇದಾರ ಯಾರು ಸಾಯ್ತಾ ಇಲ್ಲ ಅವರವರೆಲ್ಲ ಲಕ್ಷುರಿ ಲೈಫ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ದುಬೈ ಟ್ರಿಪ್ ಹೋಗ್ಕೊಂಡು ಅಲ್ಲಿ ಇಲ್ಲಿ ಮಜಾ ಮಸ್ತಿ ಮಾಡ್ಕೊಂಡು ಅವ್ರ ಮಜಾ ಮಾಡ್ಕೊಂಡು ನಿಮ್ಮನ್ನ ನಿಮ್ಮನ್ನ ಬಡವರನ್ನ ಯೂಸ್ ಮಾಡ್ತಾ ಇದಾರೆ ಇಲ್ಲಿ ದಡ್ರ ಆಗ್ತಿರೋದು ಬಡವರು ಹಿಂದೂ ಇರ್ಲಿ ಮುಸಲ್ಮಾನ್ ಇರ್ಲಿ ಇಲ್ಲಿ ದಡ್ರ ಆಗ್ತಿರೋದು ಅಮಾಯಕರು ಇಲ್ಲಿ ಸಾಯ್ತಿರೋದು ಅಮಾಯಕರು ಯಾವ ಕಳ್ಳ ರಾಜಕಾರಣಿಗಳಿಗೆ ನಂಬಡಿ ದಯವಿಟ್ಟು ನಂಬಡಿ ನಿಮಗೆಲ್ಲ ಹಿಂದೂ ಅಂತ ಹೇಳಿ ಮುಸಲ್ಮಾನ್ ಅಂತ ಹೇಳಿ ಡಿವೈಡ್ ಮಾಡಿ ನಿಮ್ಮ ಹತ್ರ ಓಟ್ ಪಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಇರ್ತಾವ್ರಿಗೆ ಇಂಥವ್ರಿಗೆ ನೀವು ಓಟ್ ಹಾಕಿ ಗೆಲ್ಸಿ ವಿಧಾನಸೌಧ ಕಳಿಸ್ತೀರಾ ಬ್ಯಾಟ್ರನ್ಪುರ ಕ್ಷೇತ್ರದಲ್ಲಿ ನಮ್ಮ ಗೋಪಾಲಣ್ಣ ಅವರು ನಮ್ಮ ಪಕ್ಷದ ವತಿಯಿಂದ ಒಂದು ಅದ್ಧೂರಿಯಾಗಿ ಪಕ್ಷದ ಬಗ್ಗೆ ಕುಮಾರಣ್ಣ ಅವರ ಬಗ್ಗೆ ದೇವೇಗೌಡಜಿ ಅವರ ಕೊಡುಗೆಗಳು ಏನೆಲ್ಲ ನಮ್ಮ ಜಾತ್ಯಾತೀತ ಜನತಾದಳ ಪಕ್ಷದ ವತಿಯಿಂದ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಕೆಲಸ ಆಗಿದೆ ಯಾವ ಪಕ್ಷ ಜನರಕ್ಕೋಸ್ಕರ ಇದೆ ಯಾವ ಪಕ್ಷ ಐಷಾರಾಮಿ ಲೈಫ್ ಮಾಡಲಿಕ್ಕಿದೆ ಯಾವ ಪಕ್ಷ ಎಲೆಕ್ಷನ್ ಬಂದಾಗ ಮಾತ್ರ ಯೂಸ್ ಮಾಡಿ ನಿಮ್ಮನ್ನು ಡಸ್ಟ್ಬಿನ್ ಅಲ್ಲಿ ಥ್ರೋ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಎಲ್ಲ ಭಾರಿ ಒಂದು ಒಂದು ಪದಗಳ ಬಿಚ್ಚಿ ಬಿಚ್ಚಿ ನಮ್ಮ ನಾಯಕರುಗಳು ಈಗ ಹೇಳಿದ್ದಾರೆ ನಾನೀಗ ಜಾಸ್ತಿ ನಿಮ್ದೆಲ್ಲ ಟೈಮ್ ತಗೊಳ್ಳೋಕ್ಕೆ ಹೋಗಲ್ಲ ಒಂದು ಇಂಪಾರ್ಟೆಂಟ್ ವಿಷಯ ಇವತ್ತು ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ನಮ್ಮ ಎಲ್ಲ ಕನ್ನಡಿಗರಿಗೂ ಗೊತ್ತಾಗಬೇಕು ನಮ್ಮ ಸರ್ವಣ್ಣ ಅವರು ಹೇಳಿದಾಗೆ ಈಗ ಬಿ ನಮ್ಮ ಸ್ಟೇಟ್ದು ಈ ರಾಜ್ಯದ್ದು ಬಜೆಟ್ ಮಂಡನೆ ಆಗಿದೆ ಈ ಬಜೆಟ್ನಲ್ಲಿ 245,000 ಚಿಲ್ಲರೆ ಕೋಟಿ ಬಜೆಟ್ ಮಾಡಿದ್ದಾರೆ ಈ ಬಜೆಟ್ನಲ್ಲಿ ನಮ್ಮ ಮೈನಾರಿಟೀಸ್ಗೆ ಕೊಟ್ಟಿರೋದು ಎಷ್ಟು ನಿಮಗೆ ಗೊತ್ತಿದೆಯಾ ನಮ್ಮ ಮೈನಾರಿಟೀಸ್ಗೆ 245,000 ಕೋಟಿ ಅದರಲ್ಲಿ ಮೈನಾರಿಟೀಸ್ಗೆ ಕೊಟ್ಟಿರೋದು 50 ಕೋಟಿ ಮಾತ್ರ 265 crores ಅದರಲ್ಲಿ 50 ಕೋಟಿ ಮಾತ್ರ ಸೊ ಇವ್ರು ಹೇಳ್ತಾರಲ್ವಾ ಎಲ್ಲೋ ಒಂದು ಕಡೆ ಮುಸಲ್ಮಾನರಲ್ಲಿ ವಿದ್ಯಾ ಇಲ್ಲ ಎಜುಕೇಷನ್ ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಮುಸಲ್ಮಾನರು ಎಲ್ಲನ ಗಲಭೆ ಆದರೆ ಗಲಾಟೆ ಆದರೆ ಅದು ಮುಸಲ್ಮಾನರು ಮಾಡಿದ್ದಾರೆ ಮುಸಲ್ಮಾನರು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಕತೆಗಳು ಕಟ್ಕೊಂಡು ಇವರು ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲಪ್ಪ ಈಗ ಸ್ವಾಮಿ ನೀವು ರಾಜ್ಯದಲ್ಲಿ ಈ ದೇಶ ಕಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಇದು ನಾವು ಮರಿಬಾರ್ದು ಈ ಬಜೆಟ್ ಸಂವಿಧಾನಕ್ಕೆ ವಿರೋಧ ಇದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ ಈ ಬಜೆಟ್ನ ಮಾಡಿರೋದು ಇವತ್ತೇನಾದರೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ತಾ ಇದ್ದಿದ್ರೆ ನಿಮಗೆಲ್ಲ ಚಡ್ಡಿ ಬಿಚ್ಚಿ ಓಡಿಸ್ತಾ ಇದ್ರಲ್ಲೋ ನಿಮಗೆಲ್ಲ ಚಡ್ಡಿ ಬಿಚ್ಚಿ ಓಡಿಸ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದರೂ ಇವತ್ತು ಇರ್ತಾ ಇದ್ದಿದ್ರೆ ನಿಮ್ದೆಲ್ಲ ಈ ನಾಟಕ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಈಸಾಯಿ ನೀನವನು ನಾನು ಏನು ಇವೆಲ್ಲ ಹೇಳ್ಕೊಂಡು ಕತೆ ಕಟ್ಕೊಂಡು ನಮ್ಮನ್ನು ನಿಮ್ಮನ್ನೆಲ್ಲ ಡಿವೈಡ್ ಮಾಡಿ ರಾಜಕೀಯ ಮಾಡ್ತಾ ಇದ್ದಾರಲ್ವಾ ಇವೆಲ್ಲ ಒಂದಿನ ಆ ಶಾಪ ಆ ಬಡವ್ರದ್ದು ಶಾಪ ನಿಮಗೆ ತಟ್ಟೇ ತಟ್ಟತ್ತೆ ಇವತ್ತು ಎಲ್ಲನ ಗಲಭೆ ಆದರೆ ಈಶ್ವರಪ್ಪ ಅವರು ಇಷ್ಟೊಂದು ಮಾತಾಡ್ತಾರಲ್ವಾ ಏನ್ ಈಶ್ವರಪ್ಪ ಅವರು ಮಗ ಹೋಗಲ್ಲ ಈಶ್ವರಪ್ಪ ಮಗ ಸತ್ತದ್ನ ಈಶ್ವರಪ್ಪ ಮಗ ಸಾಯ್ನ ಯಡಿಯೂರಪ್ಪ ಅವ್ರ ಮಗ ಸತ್ನ ಅಲ್ಲಿ ಜಗದೀಶ್ ಶೆಟ್ಟರ್ ಅವರ ಮಗ ಸತ್ತದ್ನ ಹೇಳಿ
ಇನ್ಯಾರಾದರೂ ಮುಸ್ಲಿಂ ನಾಯಕರವ್ರ ಮಗ ಅವ್ರ ಮಕ್ಕಳು ಏನಾದ್ರು ಸಾಯ್ತಾ ಇದಾರಾ? ಯಾರು ಸಾಯ್ತಾ ಇಲ್ಲ. ಅವರವ್ರೆಲ್ಲ ಲಕ್ಸುರಿ ಲೈಫ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ದುಬೈ ಟ್ರಿಪ್ ಹೋಗ್ಕೊಂಡು ಅಲ್ಲಿ ಇಲ್ಲಿ ಮಜಾ ಮಸ್ತಿ ಮಾಡ್ಕೊಂಡು ಅವ್ರು ಮಜಾ ಮಾಡ್ಕೊಂಡು ನಿಮ್ಮನ್ನ ಬಡವರನ್ನ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ದಡ್ರ ಆಗ್ತಿರೋದು ಬಡವರು. ಹಿಂದೂ ಇರಲಿ ಮುಸಲ್ಮಾನ್ ಇರಲಿ, ಇಲ್ಲಿ ದಡ್ರ ಆಗ್ತಿರೋದು ಅಮಾಯಕರು, ಇಲ್ಲಿ ಸಾಯ್ತಿರೋದು ಅಮಾಯಕರು. ಇದನ್ನ ನೀವು ತಿಳ್ಕೋಬೇಕು. ದಯಮಾಡಿ ನಾನು ಎಲ್ಲ ಹಿಂದೂಗಳಿಗೆ ಮನವಿ ಮಾಡ್ತೀನಿ, ಎಲ್ಲ ಮುಸಲ್ಮಾನ್ಗಳಿಗೆ ಮನವಿ ಮಾಡ್ತೀನಿ, ಯಾವ ಕಳ್ಳ ರಾಜಕಾರಣಿಗಳಿಗೆ ನಂಬಬೇಡಿ, ದಯವಿಟ್ಟು ನಂಬಬೇಡಿ. ನಿಮಗೆಲ್ಲ ಹಿಂದೂ ಅಂಥೇಳಿ ಮುಸಲ್ಮಾನ್ ಅಂಥೇಳಿ ಡಿವೈಡ್ ಮಾಡಿ ನಿಮ್ಮ ಹತ್ರ ಓಟ್ ಪಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಇಂಥವ್ರಿಗೆ ನೀವು ಓಟ್ ಹಾಕಿ ಗೆಲ್ಲಿಸಿ ವಿಧಾನಸೌಧ ಕಳಿಸ್ತೀರಾ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಮುಂಬರುವ ದಿನಗಳಲ್ಲಿ ನೀವು ತಗೋಬೇಕಾಗಿರೋದು ಒಂದೇ ನಿರ್ಧಾರ, ಒಂದೇ ಡಿಸಿಷನ್ನು. ಯಾವತ್ತೂ ಅಷ್ಟೇ, ಈ ದೇವೇಗೌಡಜಿ ಇರ್ಬೋದು, ಕುಮಾರಣ್ಣ ಅವರು ಇರ್ಬೋದು, ಅಥವಾ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರುಗಳು ಇರ್ಬೋದು, ಯಾರೂ ಅಷ್ಟೇ ಮುಸಲ್ಮಾನ್ ಹೆಸರು ಮೇಲೆ ಓಟ್ ಕೇಳಲ್ಲ, ಹಿಂದೂ ಹೆಸರು ಮೇಲೆ ಓಟ್ ಕೇಳಲ್ಲ. ನಾವು ನಿಮ್ಮ ಮುಂದೆ ಬಂದಿದ್ದೀವಿ, ಅಭಿವೃದ್ಧಿ ಮಾಡಿ ಬಂದಿದ್ದೀವಿ, ಅಭಿವೃದ್ಧಿ ಹೆಸರಿನಿಂದ ನಾನು ನಿಮ್ಮ ಹತ್ರ ಓಟ್ ಕೇಳ್ತೀನಿ. ಬಡ ಮಕ್ಕಳಿಗೆ ವಿದ್ಯಾ ಕೊಡ್ತೀನಿ ಅಂಥೇಳಿ ವಿದ್ಯಾ ಕೊಟ್ಟಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಆಸ್ಪತ್ರೆ ಕಟ್ತೀನಿ ಅಂತ ಹೇಳ್ತೀನಿ, ಆಸ್ಪತ್ರೆ ಕಟ್ಟಿಸ್ತೀನಿ. ಅಭಿವೃದ್ಧಿ ಬಡವ್ರಿಗೆ ಆಗಬೇಕು, ಬಡ ಜನ ಮುಂದೆ ಬರಬೇಕು. ಆ ಮಾತು ಹೇಳ್ಕೊಂಡು ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಬಂದು ಕೇಳ್ತೀನಿ. ನಮ್ಮ ನಾಯಕರು ಗೋಪಾಲಣ್ಣವರು ಮುಂಬರುವ ದಿನಗಳಲ್ಲಿ ನಿಮ್ಮ ಕ್ಷೇತ್ರದಿಂದ ಇದೇ ವಾರ್ಡಿಂದ ಸ್ಪರ್ಧಿಸ್ಲಿಕ್ಕಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಅವರು ಕೈ ಮಾತ್ರ ಬೀಳಕ್ಕೆ ಹೋಗ್ಬೇಡಿ. ಯಾಕಂದರೆ ಗೋಪಾಲಣ್ಣ ಅವ್ರಿಗೆ ಲೈಕ್ ಮಾಡೋದಂಥ ಜನ, ಗೋಪಾಲಣ್ಣ ಅವರಿಗೆ ಇಷ್ಟಪಡೋದಂಥ ಜನ ಬರೀ ಈ ವಾರ್ಡಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ಇಲ್ಲ ಅಂತಿಲ್ಲ. ಇವ್ರಿಗೆ ಲೈಕ್ ಮಾಡೋದಂಥ ಜನ ನನ್ನ ಕ್ಷೇತ್ರ ನಮ್ಮ ಗೌರಿಪಳ್ಳ್ಯದಲ್ಲೂ ಕೂಡ ಇದ್ದಾರೆ. ನಮ್ಮ ಲೋಕಲ್ಸು, ನಾನು ಇಲ್ಲಿ ಬರಬೇಕಂದ್ರೆ ನಮ್ಮ ಲೋಕಲ್ ಜನ, ಪಾದರೇನ್ಪುರದಲ್ಲಿ ಇರ್ತಕ್ಕಂಥ ಲೋಕಲ್ ಜನ, ಸುಮಾರು ಜನ, ಆ ಜನ ನನಗೆ ಹೇಳಿ, ಅಣ್ಣ ಗೋಪಾಲಣ್ಣ ಅವರು ತುಂಬ ಒಳ್ಳೆ ವ್ಯಕ್ತಿ, ಗೋಪಾಲಣ್ಣ ಅವರು ಬಡವ್ರ ಕೈ ಹಿಡಿತಾರೆ, ಗೋಪಾಲಣ್ಣ ಅವರು ಯಾವುದೇ ಕೆಲಸಕ್ಕೆ ಹೋದರೆ ಸ್ಪಂದಿಸ್ತಾರೆ, ಗೋಪಾಲಣ್ಣ ಅವ್ರ ಹತ್ರ ಯಾವುದೇ ಜಾತಿ ಭೇದ ಭಾವ ಇಲ್ಲ, ಎಲ್ರಿಗೂ ಒಂದೇ ಸಮಾನಾಗಿ ತಗೊಂಡೋಗ್ತಾ ಇದ್ದಾರೆ. ಹಾಗಾದರೆ ನಮ್ಮ ಗೋಪಾಲಣ್ಣ ಅವ್ರ ಹತ್ರ ಇರ್ತಕ್ಕಂಥ ಗುಣಗಳು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಬಂದಿರೋದಂತ ಆ ಗುಣ ನಮ್ಮ ಗೋಪಾಲಣ್ಣ ಅವ್ರ ಹತ್ರ ಇದಾವೆ. ಸೊ ನೀವು ಆತು 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 ತಾವು ಉರ್ದುಲ್ ಮಾತಾಡ್ಬೇಕಂತೆ, ಮಾತಾಡ್ತೀನಿ ಆತುಮ. ಸೊ ತಾವು ಯಾವುದೇ ಕಾರಣಕ್ಕೂ ನಿಮ್ಮ ಕಷ್ಟಕ್ಕೆ 24 hours ಅರೌಂಡ್ ದ ಕ್ಲಾಕ್, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಯಾವತ್ತಾದರೂ ಹೋಗಲಿ, ಗೋಪಾಲಣ್ಣ ಅವರು ಬೆಲ್ ಹೊಡೆದ್ರೆ ಏನಕ್ಕ ಅಂತ ಬರ್ತಾರೆ. ಬೆಲ್ ಹೊಡೆದ್ರೆ ಏನಪ್ಪ ಅಂತ ಕೇಳ್ತಾರೆ. ಇಂಥವ್ರಿಗೆ ನೀವು ಗೆಲ್ಲಿಸ್ಬೇಕಾ? ಅಥವಾ ಎಲ್ಲಿಂದ ಯಾವುದೋ ಊರಿಂದ ಬಂದು ನಿಮ್ಮ ಹತ್ರ ಓಟ್ ಪಡ್ಕೊಂಡು ಮಜಾ ಮಾಡ್ಕೊಂಡು ಹೋರಾಡ್ಕೊಂಡು ಇದಾರಲ್ವಾ, ಅವ್ರಿಗೆ ಹಾಕ್ಬೇಕಾ ನೀವು ಓಟು? ಗೋಪಾಲಣ್ಣಗೆ ಹಾಕ್ಬೇಕು. ಗೋಪಾಲಣ್ಣ, ಈ ದೇವೇಗೌಡ ಕುಮಾರಣ್ಣ ಹೆಂಗೆ ಈ ರಾಜ್ಯದ ಮಣ್ಣಿನ ಮಗ, ಅದೇ ಥರ ಈ ಬ್ಯಾಟ್ರನ್ಪುರ ಕ್ಷೇತ್ರದ ಗೋಪಾಲಣ್ಣ ಅವರು ಮಣ್ಣಿನ ಮಗ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ.